ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮತ್ತು ಕಲಾವಿದರಾಗಿರ್ತಕ್ಕಂತಹ ಜನ್ನಘಟ್ಟ ಕೃಷ್ಣಮೂರ್ತಿ ಅವರು ಮತ್ತು ಶಿಕ್ಷಕರಾಗಿರ್ತಕ್ಕಂಥ ದಿಲೀಪ್ ಅವರು ಈ ಕೋಲಾರ ಪಕ್ಕದಲ್ಲಿರ್ತಕ್ಕಂತಹ ಸುಗುಟೂರು ಪಂಚಾಯತಿಗೆ ಸೇರಿದಂತಹ ಅಂಕತಟ್ಟಿಗೆ ಬಂದಿದ್ದೇವೆ. ಒಂದೆರಡು ವರ್ಷಗಳ ಹಿಂದೆ ಇದೇ ಊರಿನ ದೇವಸ್ಥಾನದಲ್ಲಿ ಈ ಊರಿನ ಜನರೆಲ್ಲ ಸೇರಿಸಿ ಈ ಊರಿನ ಹಾಡುಗಳನ್ನು ನಾವು ರೆಕಾರ್ಡ್ ಮಾಡಿದ್ದೀವಿ. ಆ್ಯಕ್ಚುಲಿ ಅದು ಇವತ್ತು ಏನು ಹಾಡುಗಳು ಬಿಟ್ಟೋಗಿದೆಯೋ ಆ ಹಾಡುಗಳನ್ನು ದಾಖಲಿಸುವಂಥ ಕೆಲಸನೂ ಆಯಿತು. ಜೊತೆಗೆ ನಾವು ಆವತ್ತು ಮಾಡಿದ್ದು ಅಲ್ಲಿನ ದೇವಸ್ಥಾನಕ್ಕೆ. ಈ ಹಳ್ಳಿಗಳಲ್ಲಿ ಒಂದು ಸಮಸ್ಯೆ ಇದೆ, ಏನು ಅಂತಂದರೆ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಆ ಊರಿನ ದಲಿತರು ಒಳಗಡೆ ಬರೋದಿಲ್ಲ. ಈ ಊರು ಅಂತ ಅಲ್ಲ, ಸುಮಾರು ಊರುಗಳ ಸಮಸ್ಯೆ ಇದೆ. ಹಾಗಾಗಿ ಅಲ್ಲಿ ಒಳಗಡೆ ಸುಮಾರು ಜನ ಈ ಸಮುದಾಯ ಅಂದರೆ ದಲಿತ ಸಮುದಾಯದವರು ಅಲ್ಲಿ ಬರೋಕ್ಕಾಗಿರಲಿಲ್ಲ. ಸೊ ಇವತ್ತು ನಾವಿಲ್ಲಿ ಬಂದಾಗ ಕೆಲವರು ಬೇರೆ ಬೇರೆ ಕಾರಣಗಳಿಗೆ, ವಿಶೇಷವಾಗಿ ಇವತ್ತು ಚೌಡೇಶ್ವರಿ ದೇವಿಯ ಒಂದು ಪೂಜೆ, ವಿಶೇಷವಾದಂಥ ಪೂಜೆ ಇದೆ. ಹಾಗಾಗಿ ಊರಿನವರು ತುಂಬ ಜನ ಅಲ್ಲಿ ಹೋಗಿರೋದ್ರಿಂದ ಕೆಲವು ಮಂದಿ ಕಲಾವಿದರು ಇವತ್ತು ನಮ್ಗೆ ಸಿಕ್ಕಿಲ್ಲ. ಆದರೂ ಕೂಡ ಒಂದಷ್ಟು ಜನ ಕಲಾವಿದರು ಹಾಡಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಊರಿನ ಪ್ರತಿನಿಧಿಗಳಾಗಿರ್ತಕ್ಕಂಥವರು, ಸುಗುಟೂರು ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾಗಿರ್ತಕ್ಕ ಮೇಡಮ್ ಅವರಾಗಿರ್ಬೋದು, ಮತ್ತು ಈ ಊರಿನ ಸದಸ್ಯರಾಗಿರ್ತಕ್ಕಂಥ ಸರಾಗಿರ್ಬೋದು, ಇವ್ರ ಜೊತೆಗೆ ಈ ಊರಿನ ಹಿರಿಯ ಕಲಾವಿದರೆಲ್ಲ ಕೂಡ ನಮ್ಮ ಜೊತೆಗಿದ್ದಾರೆ. ಹಾಗೆ ಪಕ್ಕದ ಊರಿನ ಹಿರಿಯರು ಮತ್ತು ತತ್ವಪದಕಾರರು ಕೂಡ ನಮ್ಮ ಜೊತೆ ಬಂದಿದ್ದಾರೆ. ನಾವು ಯಾಕೆ ಹಳ್ಳಿಗಳನ್ನ ಸುತ್ತ ಇದ್ದೀವಿ ಅನ್ನೋವಂಥದ್ದು ನಾನು ಸ್ಪಷ್ಟವಾಗಿ ಹೇಳಬೇಕಾಗಿದೆ. ನಾವು ಹಳ್ಳಿಗಳನ್ನು ಇವತ್ತು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀವಿ. ಇವತ್ತು ಹಳ್ಳಿ ಯಾವ ಸ್ವರೂಪದಲ್ಲಿದೆ, 50 ವರ್ಷಗಳ ಹಿಂದೆ ಹೇಗಿತ್ತು, ಈಗ ಹೇಗಿದೆ, ಮುಂದೆ 50 ವರ್ಷಗಳ ಆದಮೇಲೆ ಹಳ್ಳಿ ಏನಾಗ್ಬೋದು ಅನ್ನೋವಂಥದ್ರ ಒಂದು ಚಿತ್ರಣವನ್ನು ನಾವು ಸಮಾಜಕ್ಕೆ ಕಟ್ಕೊಡ್ಬೇಕಾಗಿದೆ. ಯಾಕೆ ಅಂತಂದರೆ 50 ವರ್ಷಗಳ ಹಿಂದೆ ಹಳ್ಳಿಯ ಸ್ವರೂಪವೇ ಬೇರೆ ಇತ್ತು. ಆವತ್ತು ಹಳ್ಳಿ ಅಂತಂದರೆ ಊರು ತುಂಬ ಜನ ಇರ್ತಾ ಇದ್ರು. ಇವತ್ತು ಯಾವ ಹಳ್ಳಿಗೆ ಹೋದರೂ ಕೂಡ ಯುವಕರು ಬಹುತೇಕವಾಗಿ ಹಳ್ಳಿನಲ್ಲಿ ಉಳಿದಿಲ್ಲ. ಅವರೆಲ್ಲ ಕೂಡ ಇವತ್ತು ಬೆಂಗಳೂರು ಅಂತ ನಗರಗಳನ್ನ ಸೇರಿಕೊಂಡಿದ್ದಾರೆ. ಅಲ್ಲಿ ಕೆಲಸ ಮಾಡಿ ಅಲ್ಲಿಂದ ದುಡ್ಡು ತಂದು ಇಲ್ಲಿ ಹಳ್ಳಿಗೆ ಫೀಡ್ ಮಾಡ್ತಾ ಇದ್ದಾರೆ. ಅಂದರೆ ಒಂದು ಕಾಲಕ್ಕೆ ಹಳ್ಳಿಗಳು ನಗರಗಳನ್ನು ಪೋಷಣೆ ಮಾಡ್ತಾ ಇದ್ದೆವು. ಇವತ್ತು ಟ್ರೆಂಡ್ ಸ್ವಲ್ಪ ಚೇಂಜ್ ಆಗಿದೆ. ಇವತ್ತು ಕೂಡ ಹಳ್ಳಿನ ತರಕಾರಿ ಹೋಗುತ್ತೆ, ಆಹಾರ ಧಾನ್ಯಗಳು ಹೋಗುತ್ತೆ, ಆದರೆ ದುಡ್ಡಿನ ರೂಪದಲ್ಲಿ ನಮಗೆ ನಾವೇ ಸಂಪಾದನೆ ಮಾಡಿದ ದುಡ್ಡು ನಮಗೆ ಬರ್ತಾ ಇರಲಿಲ್ಲ. ಅಂದರೆ ನಮ್ಮ ಊರಿನ ಯುವಕರು ಯುವತಿಯರು ಬೆಂಗಳೂರಿಗೆ ಹೋಗಿ ಸಂಪಾದನೆ ಮಾಡಿ ಒಂದಷ್ಟು ಉಳಿಸಿ ತಂದೆ ತಾಯಿಗೆ ಕಳಿಸ್ಕೊಡೋದಿದೆಯಲ್ಲ, ಇದು ಹೊಸ ಟ್ರೆಂಡ್, ಮೊದಲಿರಲಿಲ್ಲ. ಇದು ಹೊಸ ಟ್ರೆಂಡ್, ಕಳೆದ ಒಂದು 20-25 ವರ್ಷಗಳಲ್ಲಿ ಆಗಿರ್ತಕ್ಕಂಥ ಒಂದು ಚೇಂಜ್ ಅನ್ನೋದನ್ನು ನಾವು ಗಮನಿಸಬೇಕು ಅನ್ನುವಂಥದ್ದು. ಇಷ್ಟರ ಮಧ್ಯೆ ಕೂಡ ಹಳ್ಳಿ ಅನ್ನುವಂಥದ್ದು ಒಂದು ಆರಾಮವಾಗಿರ್ತಕ್ಕಂತಹ ಬಹಳ ಮುಕ್ತವಾಗಿರ್ತಕ್ಕಂಥ ಒಂದು ಪ್ರದೇಶ ಅನ್ನೋದು ಕೂಡ ನಾವು ನೆನಪಲ್ಲಿಟ್ಕೋಬೇಕು. ಯಾಕೆ ಅಂತಂದರೆ ಇವತ್ತು ನಗರೀಕರಣ ಆಗ್ತಾ ಇದೆಯಲ್ಲ, ಅದರ ಗತಿ ನೋಡಿದ್ರೆ, ಅದರ ತೀವ್ರತೆ ನೋಡಿದರೆ ಒಂದು ರೀತಿ ಭಯ ಆಗತ್ತೆ. ಯಾಕೆ ಅಂತಂದರೆ ಕೆಲವೇ ವರ್ಷಗಳಲ್ಲಿ ನಗರಗಳು ಬಹಳ ದೊಡ್ಡ ಗಾತ್ರದ ಜಾಗಗಳಾಗ್ತಾ ಇದ್ದಾವೆ, ಆಗ್ತವೆ ಕೂಡ. ಹಳ್ಳಿಗಳು ಅವುಗಳ ಒಂದು ಏನದು ಇಂಪಾರ್ಟೆನ್ಸ್ ಇತ್ತು ಅದು ಭಾಳ ಭಾಳ ಕಡಿಮೆ ಆಗ್ಬಿಡುತ್ತೆ. ನಗರಗಳಿಗೆ ಸಿಕ್ಕಾಪಟ್ಟೆ ಮಹತ್ವ ಸಿಗತ್ತೆ. ಸಿಕ್ಕಾಪಟ್ಟೆ ಮಹತ್ವ ಸಿಕ್ಕಿದ್ರೆ ಏನಾಗುತ್ತೆ ಅನ್ನೋದು ಕೂಡ ನಾವು ಇವತ್ತೇ ಊಹೆ ಮಾಡ್ಕೋಬೇಕು. ಅಲ್ಲಿನ ವಸತಿ ಇದೆಯಲ್ಲ, ತುಂಬ ಜನ ಸ್ಲಮ್ಸಲ್ಲಿ ವಾಸ ಆಗ್ತಾಯಿದ್ದಾರೆ. ಇದು ಯಾಕೆ ನಗರಗಳಿಗೆ ಹೋಗೋದು ಅಪಾಯ ಅಂತಂದರೆ, ಎಲ್ಲರಿಗೂ ಕೂಡ ದೊಡ್ಡ ದೊಡ್ಡ ಮನೆಗಳನ್ನು, ಏನು ಹಳ್ಳಿನಲ್ಲಿ ಒಂದು ಮನೆ ಅಂತಂದರೆ ಒಂದಷ್ಟು ವಿಸ್ತಾರದಲ್ಲಿರುತ್ತೆ, ನಗರಗಳಲ್ಲಿ ಇಷ್ಟು ದೊಡ್ಡ ವಿಸ್ತಾರದ ಮನೆ ಆಗಿರ್ಬೋದು, ಮನೆಯ ಮುಂದಿನ ಜಾಗ ಆಗಿರ್ಬೋದು ಇರೋದಿಲ್ಲ, ಆಟದ ಮೈದಾನಗಳಿರೋದಿಲ್ಲ. ಸೊ ಹಾಗಾಗಿ ನಗರಗಳು ಬೆಳೆದಷ್ಟು ಆರೋಗ್ಯ ಸಮಸ್ಯೆಗಳು ಕೂಡ ಮುಂದೆ ಖಂಡಿತವಾಗಿ ಕಾಣಿಸ್ಕೊಳ್ತವೆ. ಶಿಕ್ಷಣದ ಸಮಸ್ಯೆ ಉಂಟಾಗತ್ತೆ. ಇಲ್ಲಿ ನಮಗೆ ಉಚಿತವಾಗಿ ಸರ್ಕಾರಿ ಶಾಲೆಗಳಿದ್ದಾವೆ, ನಗರಗಳಿಗೆ ಹೋದಂಥವರು ಕೆಲವೇ ವರ್ಷಗಳಲ್ಲಿ ಆ ರೀತಿಯ ಸರ್ಕಾರಿ ಶಾಲೆಗಳನ್ನ ನೋಡಲಿಕ್ಕೆ ಸಿಗೋದಿಲ್ಲ. 20 ಕಿಲೋಮೀಟ್ರ್ 30 ಕಿಲೋಮೀಟ್ರ್ ಮಕ್ಕಳನ್ನು ಕಳಿಸಿ ಸರ್ಕಾರಿ ಶಾಲೆಗೆ ಸೇರಿಸೋಕ್ಕೂ ಆಗಲ್ಲ. ಸೊ ಪಕ್ಕದಲ್ಲಿ ಕಾನ್ವೆಂಟ್ ಇದೆ ಅಂತಂದಾಗ ನೀವು ಅಲ್ಲಿ ದುಡ್ಡು ಕೊಟ್ಟು ಸೇರಿಸಬೇಕಾಗತ್ತೆ ಅಲ್ವಾ. ದುಡ್ಡು ಕೊಟ್ಟು ಸೇರಿಸಬೇಕು ಅಂತಂದರೆ ನಿಮ್ಮ ಅರ್ನಿಂಗ್ ಸಿಕ್ಕಾಪಟ್ಟೆ ಆಗಬೇಕು. ಸೊ ನಗರಗಳು ಅನ್ನುವಂಥದ್ದು ಬೇರೆ ರೀತಿಯ ಸಮಸ್ಯೆಗಳನ್ನು ಕೂಡ ತಂದು ಕೊಡ್ತವೆ ಅನ್ನೋದಕ್ಕೆ ನಾವಿವತ್ತು ಒಂದು ರೀತಿಯ ಭವಿಷ್ಯವನ್ನು ನುಡಿಯೋ ಥರ ಇವತ್ತು ಮಾತಾಡಬೇಕಾಗಿದೆ. ಸೊ ಹಾಗಾಗಿ ಹಳ್ಳಿಗಳನ್ನು ಉಳಿಸ್ಕೊಳ್ಳೋದು ಹೇಗೆ ಅನ್ನುವಂಥದ್ದು ಕೂಡ ನಮ್ಮ ಮುಂದಿನ ಒಂದು ಸವಾಲು. ನಾವು ಹಳ್ಳಿ ತಿರುಗಬೇಕಾದ್ರೆ ಈ ಒಂದು ಅಂಶವನ್ನು ಕೂಡ ನಾವು ಇಟ್ಕೊಂಡಿದ್ದೀವಿ. ಅನೇಕರು ಹಳ್ಳಿ ಯಾಕೆ ಬಿಡ್ತಾರೆ ಅಂತಂದರೆ ಹಳ್ಳಿಯಲ್ಲಿ ಸಿಕ್ಕಾಪಟ್ಟೆ ರಾಜಕೀಯ ಇದೆ ಅಂತನೋ, ಹಳ್ಳಿನಲ್ಲಿ ಸಿಕ್ಕಾಪಟ್ಟೆ ಜಾತೀಯತೆ ಇದೆ ಅಂತನೋ, ಇದು ಕೂಡ ಒಂದು ಕಾರಣ ಹೇಳ್ತಾರೆ ಸರ್. ಸುಮಾರು ಹಳ್ಳಿ, ಇವೊಂದು ಹಳ್ಳಿ ಅಂತಲ್ಲ, ಎಲ್ಲ ಹಳ್ಳಿನಲ್ಲೂ ಕೂಡ. ಸೊ ನಾವು ಒಂದಷ್ಟು ವಿದ್ಯೆಯನ್ನು ಪಡ್ಕೊಂಡಂಥವರಾಗಿ, ಹಳ್ಳಿಗಳ ಬಗ್ಗೆ ಕಾಳಜಿ ಇರುವಂಥವರಾಗಿ,
ಹಳ್ಳಿಯಲ್ಲಿರ್ತಕ್ಕಂಥ ಅಲ್ಪ ಸ್ವಲ್ಪ ಮಿಸ್ಟೇಕ್ಸ್ ಇದೆಯಲ್ಲ, ಸಮಸ್ಯೆಗಳಿದೆಯಲ್ಲ, ಅವನ್ನೇನಾದರೂ ನಾವು ತಿದ್ದುಬಿಟ್ರೆ ಹಳ್ಳಿ ಒಂದು ಸೊಗಸಾದ ಜಾಗ ಆಗುತ್ತೆ, ಹಳ್ಳಿ ನಗರಗಳಿಗಿಂತ ಹೆಚ್ಚು ಆಪ್ತವಾಗಿರುವಂಥ ಒಂದು ಊರಾಗುತ್ತೆ ಅನ್ನುವಂಥ ಒಂದು ಉದ್ದೇಶ ಕೂಡ ನಾವು ಈ ತಿರುಗಾಟಕ್ಕೆ ಹೊಂದಿದ್ದೇವೆ. ನಮ್ಮ ತಿರುಗಾಟದ ಒಂದು ಉದ್ದೇಶ ಅದು ಕೂಡ ಏನು, ಹಳ್ಳಿಗಳಲ್ಲಿರ್ತಕ್ಕಂಥ ಅಲ್ಪ ಸ್ವಲ್ಪ ದೋಷಗಳನ್ನು, ಸಮಸ್ಯೆಗಳು ಅಂತೀವಲ್ಲ, ಸಣ್ಣ ಪುಟ್ಟ ಸಮಸ್ಯೆಗಳನ್ನು ನಾವು ತಿದ್ದಿದರೆ ಹಳ್ಳಿಗಳನ್ನು ಒಂದು ಸೊಗಸಾದ ಪ್ರದೇಶಗಳನ್ನಾಗಿ ಮಾಡುವಂಥ ಸಾಧ್ಯತೆ ಇದೆ. ಈ ಕೆಲಸವನ್ನು ಹೆಚ್ಚಿನ ಜನ ಮಾಡ್ತಾ ಇಲ್ಲ. ಪ್ರೊಫೆಸರ್ಸ್ ಆಗಿಬಿಡ್ತಾರೆ, ಅವ್ರ ಮನೆಯಲ್ಲಿ ಸೇರಿಕೊಳ್ತಾರೆ, ಕೆಲಸ ಆಯಿತೋ ಮನೆ ಆಯಿತು. ನಾವು ಕೂಡ ಆ ಥರ ಮನೆಗೆ ಅಂಟ್ಕೊಂಡ್ಬಿಟ್ರೆ ಸಮಾಜಕ್ಕೆ ಏನೋ ಒಂದು ನಾಲ್ಕು ಅಕ್ಷರ ಹೇಳೋರು ಯಾರು, ಬರೀ ಪಾಠ ಅಲ್ಲ, ಪಾಠಕ್ಕೆ ಬರುವಂಥವ್ರು ಎಲ್ಲ ಯಂಗ್ಸ್ಟರ್ಸು, ಆದರೆ ಎಷ್ಟೋ ಜನ ಕಾಲೇಜಿಗೆ ಬರಲ್ವಲ್ಲ, ಅಂಥವ್ರಿಗೂ ನಾವು ಏನಾದರೂ ಒಂದಷ್ಟು ವಿಷಯ ಹೇಳಬೇಕಂದ್ರೆ ನಾವು ಹಳ್ಳಿಗೆ ಹೋಗಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು ಬಂದಿದ್ದೇವೆ. ಮತ್ತು ನಾವು ಎರಡು ಮೂರು ವಿಷಯಗಳನ್ನ ಸ್ವಲ್ಪ ಒತ್ತು ಕೊಟ್ಟು ಹೇಳ್ತಾ ಇದ್ದೀವಿ. ಇವೆಲ್ಲ ಕೆಲವರು ನಮ್ಮ ಚಾನಲ್ಸ್ ನೋಡಿದರೆ ನೋಡಿರ್ಬೋದು. ಒಂದು, ಜನಪದ ಹಾಡುಗಳನ್ನು ನಮ್ಮ ಕೋಲಾರ ಅಂತ ನಾವು ಬೇರೆ ಕಡೆನೂ ಹೋಗ್ತಿರ್ತೇವೆ, ಆ ಭಾಗದ ಸಂಸ್ಕೃತಿಯನ್ನು, ಹಾಡುಗಳನ್ನು, ಅವೆಲ್ಲವನ್ನು ಕೂಡ ದಾಖಲು ಮಾಡುವಂಥದ್ದು ಒಂದು. ಎರಡನೇದು, ನಾನು ಹೇಳೋದು ಮೊದಲೇ ಹೇಳಿದೆ, ಸಾಮಾಜಿಕ ಒಂದಷ್ಟು ಬದಲಾವಣೆಗಳನ್ನ ತರಬೇಕು ಅಂತ. ಆದರೆ ಎರಡು ಮೂರನ್ನು ನಾವು ಫೋಕಸ್ ಮಾಡ್ತಾ ಇದ್ದೀವಿ, ಗಮನ ಕೊಡ್ತಾ ಇದ್ದೀವಿ. ಒಂದು, ಈ ವಿಧವೆಯರಿದಾರಲ್ಲ, ಭಾಳ ಬೇಗ ಮದುವೆ ಮಾಡಿಬಿಡ್ತೀವಿ ನಾವು ಹೆಣ್ಮಕ್ಳಿಗೆಲ್ಲ. ಹಿಂದಿನ ತಲೆಮಾರಿನವರಂತೂ 15 ವರ್ಷಕ್ಕೂ ಮದುವೆ ಮಾಡೋದು, 14 ವರ್ಷಕ್ಕೂ ಮದುವೆ ಮಾಡೋದು, ಈಗಂತೂ ಏನೋ ಒಂದು ಏಜ್ ಅಂತ ಫಿಕ್ಸ್ ಆಗಿದೆ ಅಲ್ವಾ, ಬೇಗ ಮದುವೆ ಮಾಡ್ತೀವಿ. ಯಾವುದೋ ಹುಡುಗರಂತೂ ನೋಡ್ತೀವಿ, ಹೆಲ್ಮೆಟ್ ಹಾಕಲ್ಲ, ಏನಿಲ್ಲ, ಹೈ ಸ್ಪೀಡಲ್ಲಿ ಹೋಗ್ತಾರೆ, ಎಲ್ಲ ಒಂದು ಆಕ್ಸಿಡೆಂಟಲ್ಲಿ ಸುಮಾರು ಜನ ಹುಡುಗರು ಸಾಯ್ತಾ ಇದ್ದಾರೆ. ಕರೆಕ್ಟ್ ಅಲ್ವಾ ಸರ್? ಗಮನಿಸ್ತಾ ಇದ್ರಲ್ಲ ನೀವು, ಏನು ಬೇಜವಾಬ್ದಾರಿಯಿಂದ ಹುಡುಗರು ಓಡಿಸ್ತಾರೆ ಅಂತಂದರೆ ಅವ್ರಿಗೆ ಸಣ್ಣ ಪ್ರಿಕಾಷನ್ ತೊಗೋಬೇಕು ಅಂತ ಕೂಡ ನಾವು ಹೇಳ್ಕೊಡ್ತಾ ಇಲ್ಲ. ಎಲ್ಲರೂ ಅಂತಲ್ಲ, ನನ್ನ ಯಾರು ಈ ಥರ ನಡ್ಕೊಳ್ತಾ ಅವ್ರಿಗೆ ಹೇಳ್ತಾ ಇದ್ದೀನಿ. ಸೊ ಅಂಥ ಸಣ್ಣ ವಯಸ್ಸಲ್ಲೇ ಗಂಡ ತೀರೋಗ್ಬಿಟ್ರೆ ಆ ಅಮ್ಮನ ಕತೆ ಏನು? ನಾವು ಕಲ್ಪಿಸ್ಕೋಬೇಕು, ನಮ್ಮ ಫ್ಯಾಮಿಲಿಗಳಲ್ಲೇ ಅಂಥ ಹೆಣ್ಣು ಮಗು ಏನಾದ್ರು ಇದ್ದರೆ, ಗಂಡನನ್ನು ಕಳ್ಕೊಂಡ್ಬಿಟ್ರೆ ಅವಳು ಇನ್ನು 80 ವರ್ಷ ಬದುಕ್ತಾಳೆ, ಅವಳು ಒಂಟಿಯಾಗಿ ಹೆಂಗೆ ಬದುಕೋದು, ಯಾಕೆ ಬದುಕಬೇಕು? ಗಂಡ ಆದರೆ 4 ದಿನಕ್ಕೆ ಹೋಗ್ತಾನೆ, ಇನ್ನೊಂದು ಹುಡುಗಿಯನ್ನು ಕಟ್ಕೊಂಡು ಬಂದುಬಿಡ್ತಾನೆ. ಆ ಹೆಂಗಸು, ಆ ಹೆಣ್ಣುಮಗು, ನಮ್ಮದೇ ಮಗು ಅಂತ ಕಲ್ಪಿಸ್ಕೊಳ್ಳಿ, ನಮ್ಮ ಅಕ್ಕಪಕ್ಕದ ಮಗು ಅಂತ ಕಲ್ಪಿಸ್ಕೊಳ್ಳಿ, ಆ ಮಗು 80 ವರ್ಷ ಒಂಟಿಯಾಗಿ ಯಾಕೆ ಬದುಕಬೇಕು? ಸೊ ನಗರಗಳಲ್ಲಾದರೆ ಆ ಮಗುಗೆ ಇನ್ನೊಂದು ಮದುವೆ ಮಾಡ್ತಾರೆ. ಕರೆಕ್ಟ್ ಅಲ್ಲ ಸರ್? ಹಳ್ಳಿಗಳಲ್ಲದಿಲ್ಲ, ಅದನ್ನು ನಾವು ಹೇಳ್ತಾ ಇದ್ದೀವಿ. ಹಳ್ಳಿಗಳಲ್ಲಿ ಕೂಡ ಆ ಥರದ್ದಿನ ಹೆಚ್ಚು ಕಮ್ಮಿ ಆದರೆ ನಾವು ಕೂಡ ಯಾರೋ ಆ ಥರದ ಹುಡುಗನನ್ನು ಹುಡುಕಿ ಒಂದು ಮತ್ತೆ ಮದುವೆ ಮಾಡುವಂಥದ್ದು ಭಾಳ ದೊಡ್ಡ ಜವಾಬ್ದಾರಿ ಅನ್ನೋದನ್ನು ನಾವು ಹಳ್ಳಿ ಹಳ್ಳಿಗೆ ಹೋಗಿ ಹೇಳ್ತಾ ಇದ್ದೀವಿ. ಯಾಕೆ ಅಂತಂದರೆ ಹೆಣ್ಣು ಮಗು ಬಿಡಪ್ಪ, ಅವ ನಮ್ಮಲ್ಲಿ ಮೊದಲಿಂದ ಸಂಪ್ರದಾಯ ಇಲ್ಲ, ಸಂಪ್ರದಾಯದ ಬರಲ್ಲ, ಈಗ ಪ್ರಶ್ನೆ ಇದು, ಅವೆಲ್ಲ ಹೋಯಿತು, ಯಾವುದೋ ಕಾಲಕ್ಕೋಯಿತು ಅಲ್ವಾ, ಈಗ ಹೆಣ್ಣು ಒಂದೇ ಗಂಡು ಒಂದೇ ಅಲ್ವಾ. ಸೊ ಹಾಗಾಗಿ ಹೆಣ್ಮಕ್ಕಳಿಗೆ, ವಿಧವೆಯರಿಗೆ ಅಕಸ್ಮಾತ್ ಏನೋ ಗಲಾಟೆ ಮಾಡಿ ಡೈವರ್ಸೇ ಆಗಿ ಬಂದುಬಿಡ್ತಾರೆ, ಅಂಥವ್ರಿಗೂ ಕೂಡ ಮತ್ತೆ ಮದುವೆ ಮಾಡುವಂಥದ್ದು ಕೂಡ ಒಂದು ಜವಾಬ್ದಾರಿ, ಅದು ಮಾನವೀಯತೆ ಕೂಡ, ಅದು ಮನುಷ್ಯತ್ವ ಕೂಡ ಅದು. ಸೊ ಅದನ್ನು ಒಂದು ಒತ್ತಿ ಹೇಳ್ತಾ ಇದ್ದೀವಿ. ಆ ಜೊತೆಗೆ ನಾವು ಇನ್ನೊಂದನ್ನು ಮಾಡ್ತಾ ಇದ್ದೀವಿ, ಗೃಹಪ್ರವೇಶ ಅಂತ ನೀವು ಗಮನಿಸಿರ್ಬೋದು. ಗೃಹಪ್ರವೇಶ ಅಂತಂದರೆ ಈ ಹಳ್ಳಿಗಳಲ್ಲಿ ಅಸ್ಪೃಶ್ಯತೆ ಅಂತ ಒಂದಷ್ಟಿದೆ, ಅಂದರೆ ಅವ್ರ ಮನೆಗೆ ಕೆಲವ್ರು ಬರಲ್ಲ, ಇವ್ರ ಮನೆಗೆ ಕೆಲವ್ರು ಹೋಗಲ್ಲ ಅಲ್ವಾ, ದೇವಸ್ಥಾನಕ್ಕೆ ಬರಲ್ಲ. ಇದನ್ನು ದೌರ್ಜನ್ಯದಿಂದ ಮಾಡೋದಲ್ಲ, ಯಾರೊಬ್ಬರಪ್ಪ ಸರ್ಕಾರದ ಕಾಯಿದೆ ಇದೆ, ಕಾನೂನಿದೆ, ಹೋಗ್ಬಿಟ್ಟು ನುಗ್ಗಿಬಿಡು, ಅದು ಅದಲ್ಲ, ಅದು ಅದು ಮಾಡೋದಿನ ಪ್ರಯೋಜನವೂ ಇಲ್ಲ. ಈಗ ನಗರದಲ್ಲಿ ಕೋಲಾರಮ್ಮನ ಟೆಂಪಲ್ಗೆ ಎಲ್ಲರೂ ಹೋಗ್ತಾರಲ್ಲ ಸರ್, ಕೋಲಾರಮ್ಮನ ದೇವಸ್ಥಾನಕ್ಕೆ ಪ್ರತಿಯೊಬ್ಬರು ಹೋಗ್ತಾರೆ. ಆದರೆ ಯಾವುದೋ ಒಂದು ಊರು ಹಳ್ಳಿನಲ್ಲಿ ಕೆಲವರು ಒಳಗಡೆ ಹೋಗ್ತಾರೆ, ಕೆಲವರು ಆಚೆ ನಿಂತ್ಕೊಳ್ತಾರೆ, ಟೌನಲ್ಲಿ ಎಲ್ಲರೂ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾರೆ, ಹಳ್ಳಿಗಳಲ್ಲಿ ಮಾತ್ರ ಇದು ಉಳ್ಕೊಂಡ್ಬಿಟ್ಟಿದೆ. ಸೊ ನಾವು ಅದನ್ನು ಹೇಳಬೇಕು. ಅರ್ಥ ಆಯ್ತಲ್ಲ ಸರ್, ಇದು ಏನಾಗಿದೆ ಅಂತಂದರೆ ಇದು ದಲಿತರ ಸಮಸ್ಯೆ ಅಲ್ಲ, ಇದು ದಲಿತರ ಪ್ರಾಬ್ಲಮ್ ಅಲ್ಲ, ಇದು ಇದು ಯಾರು ಅದನ್ನು ಪಾಟಿಸ್ತಾರೆ ಪಾಲಿಸ್ತಾರೆ ಅವರ ಸಮಸ್ಯೆ, ಅವ್ರಿಗೆ ಸ್ವಲ್ಪ ತಿಳುವಳಿಕೆ ಹೇಳ್ಕೊಡ್ಬೇಕಾಗತ್ತೆ. ಸೊ ನಾವೇನು ಮಾಡ್ತಾ ಇದ್ದೀವಿ, ಇದು ದಲಿತರು ಕೇಳುವಂಥದ್ದಲ್ಲ, ಯಾರು ಇದನ್ನು ಅನುಸರಿಸ್ತಾ ಇದ್ದಾರೆ ಆ ಸಮುದಾಯಗಳಿಗೆ ಸೇರಿದಂಥವ್ರು ಮುಂದಾಳತ್ವ ತೊಗೊಂಡು, ನಾಯಕತ್ವ ತೊಗೊಂಡು ಅವರು ಹೋಗಿ ಹೇಳಬೇಕು, ಬ್ರಾಹ್ಮಣರು ಬಂದು ಹೇಳಬೇಕು, ನೋಡಪ್ಪ ಕೋಲಾರ ಬದಲಾಗಿದೆ, ತಿರುಪತಿ ಬದಲಾಗಿದೆ, ಧರ್ಮಸ್ಥಳ ಬದಲಾಗಿದೆ, ಅಲ್ಲಿ ಎಲ್ಲರೂ ಎಲ್ಲರೂ ಕಡೆ ಹೋಗ್ತಾರೆ, ನಮ್ಮ ಹಳ್ಳಿನಲ್ಲಿ ಕೂಡ ಹೋಗಬೇಕು ಅಂತ ಹೇಳಿ ನಾವು ಹಳ್ಳಿ ಹಳ್ಳಿಗೆ ಹೋಗ್ಬಿಟ್ಟು ಈ ಮಾತನ್ನು ಹೇಳ್ತಾ ಇದ್ದೀವಿ. ನಾನೇನೆ ಮುಂದೆ ನಿಂತು ಡಾಕ್ಟರ್ ತ್ರಿಲೋಕ್ ಚಂದ್ರ ಅಂತ ಡಿ ಸಿ ಇದ್ರು ಸರ್ ಮೊದಲು, ಮತ್ತು ಎಚ್ ಎನ್ ನಾಗಮೋಹನ್ ದಾಸ್ ಅಂತ ಜಡ್ಜ್ ಆಗಿದ್ದರು, ಆಯಿತಾ, ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಒಂದು ದೇವಸ್ಥಾನ ಪ್ರವೇಶ ಮಾಡಿಸಿ, ನಾನೇ ನಿಂತ್ಕೊಂಡು ಮಾಡಿದ್ದೀನಿ ನಮ್ಮ ಮುಳುಬಾಗಲು ಭಾಗದಲ್ಲಿ, ಇವರು ಕೋಲಾರ ಭಾಗದಲ್ಲಿ ಕೂಡ ಒಂದಷ್ಟು ದೇವಸ್ಥಾನಗಳ ಪ್ರವೇಶಕ್ಕೆ ನಾವೇ ಮುಂದೆ ನಿಂತ್ಕೊಂಡು ಮಾಡಿದ್ದೀವಿ. ಸೊ ಇದನ್ನು ಒತ್ತಾಯದನ್ನ ಮಾಡುವಂಥದ್ದಲ್ಲ. ಯಾಕೆ ಅಂತಂದರೆ ಒತ್ತಾಯದನ್ನ ಮಾಡೋದು ಯಾವುದು ಉಳಿಯಲ್ಲ ಅಲ್ವಾ, ಪ್ರೀತಿಯಿಂದ ನಾವು ಅವ್ರನ್ನ ಗೌರವದಿಂದ ಕರೆಸಿ ಕೂರಿಸಿ ತಿಳುವಳಿಕೆ ಹೇಳಿ ಮಾಡುವಂಥದ್ದು ಅದಲ್ವ, ಹೌದಲ್ವ ಸರ್?
ಸೊ ಈ ಕೆಲಸವನ್ನು ಕೂಡ ನಾವು ನಿರಂತರವಾಗಿ ಮಾಡ್ತಾ ಇದ್ದೀವಿ. ನಿಮ್ಗೆ ಅನಿಸ್ಬೋದು ಇವರೆಲ್ಲ ಈಗ ಮಾಡ್ತಾರೆ ಅಂದರೆ ಬಹುಶಃ ಇವರ್ಯಾರೋ ಬರೀ ದಲಿತ ಸಂಘಟನೆಯವರು ಇರಬೇಕು ಅನ್ನೋದು ಒಂದು ಕೆಲವರಿಗೆ ಇರುತ್ತೆ. ದಲಿತ ಸಂಘಟನೆಯವರು ಮಾಡುವಂಥ ಕೆಲಸ ಅಲ್ಲ ಇದು. ನಮ್ಮಂಥ ಪ್ರೊಫೆಸರ್ಗಳು, ರೈತ ಸಂಘದವರು, ಬ್ರಾಹ್ಮಣ ಸಂಘದವರು, ವಕೀಲ ಸಂಘದವರು, ಅವ್ರಿಗೆ ಜವಾಬ್ದಾರಿಗಳಿದ್ದರೆ ಅವರೆಲ್ಲ ಬಂದು ಮಾಡಬೇಕು ಅಲ್ವಾ. ಅವರೆಲ್ಲ ಸೇರ್ಕೊಂಡಿದ್ರೆ ನಿಜ ಹೇಳಬೇಕಂದ್ರೆ ನಮ್ಮ ಜೊತೆ ಅನೇಕ ಮಂದಿ ಬ್ರಾಹ್ಮಣರು, ಅನೇಕ ಮಂದಿ ಕುರುಬರು, ಅನೇಕ ಮಂದಿ ಒಕ್ಕಲಿ ನಾಯಕರೆಲ್ಲ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಒಕ್ಕಲೇರಿ ರಾಮು ಅವ್ರ ಮನೆ ಪ್ರವೇಶ ನಾನೇ ಮಾಡಿಸಿದ್ದು ಆಯಿತಾ. ಅವ್ರ ಮನೆಗೆ ಊರಿನ ಎಲ್ಲರನ್ನ ಕರ್ಕೊಂಡು ಹೋಗಿದ್ದೆ, ಜಿಲ್ಲಾಧಿಕಾರಿಯನ್ನ ಕರ್ಕೊಂಡು ಹೋಗಿದ್ದೆ ಅಲ್ವಾ. ಸೊ ಹಾಗೆಯೇ ಇಲ್ಲಿ ವೇಮ್ಗಲ್ಲಲ್ಲಿ ಉದಯ ಶಂಕರ್ ಇದ್ದಾರಲ್ಲ ಸರ್, ಉದಯ ಶಂಕರ್ ಅವ್ರ ಮನೆಗೂ ಕೂಡ ಜಿಲ್ಲಾಧಿಕಾರಿಗಳಿಂದ ಹಿಡಿದು ಅನೇಕ ಮಂದಿ ಅಧಿಕಾರಿಯನ್ನು ಕರ್ಕೊಂಡು ಹೋಗಿ ಒಂದು ಸಣ್ಣ ಮನೆ ಒಳಗಡೆ ಹೋಗಿ ಒಂದು ಕಾಫಿ ಕುಡಿಯುವಂಥ ಒಂದು ಕಾರ್ಯಕ್ರಮ. ಎಲ್ಲ ನಗರಗಳಲ್ಲಿ ಮಾಡಿದ್ದೀವಿ ಇದನ್ನು, ಮೊದಲೇ ನಡೆದೋಗಿದೆ ಅದು. ಅದೇ ಹಳ್ಳಿಗಳಲ್ಲಿ ಆಗಬೇಕು ಅನ್ನೋದು ನಮ್ಮ ಆಸೆ. ಇದು ಬೇರೆ ರೀತಿಯ ಇದಲ್ಲ, ಒಂದು ರಿಕ್ವೆಸ್ಟ್ನ ನಾವು ಮಾಡ್ತಾ ಇದ್ದೀವಿ ಸರ್. ಮತ್ತು ದೊಡ್ಡ ಕಾರ್ಯಕ್ರಮಗಳೇನು ಬೇಕಾಗಿಲ್ಲ, ಸಣ್ಣ ಸಣ್ಣದು ಏನು ಒಂದು 4 ಜನರನ್ನು ಕರೆದು ಒಂದು ಕಾಫಿ ಕೊಡುವಂಥದ್ದು ಅಲ್ವಾ. ಒಳಗಡೆ ಬಂದು ಅಂದರೆ ಅದೇನಾಗುತ್ತೆ, ಬೇರೆಯವರೆಲ್ಲ ಬಂದು ಒಳಗಡೆ ಬಂದು ಕಾಫಿ ಕುಡಿತಾರೆ. ಟೌನಿಂದ ಬರುವಂಥ ಒಬ್ಬ ಡಿ ಎಸ್ ಎಸ್ ಲೀಡರ್ ಮನೆ ಒಳಗಡೆ ಬರ್ತಾನೆ, ಅದು ಈ ಊರಿನ ಒಬ್ಬ ದಲಿತ ಒಳಗಡೆ ಬರಲ್ಲ. ಅವರು ದಲಿತರು ಇವರು ದಲಿತರು ಅಲ್ವಾ. ಒಬ್ಬ ಎಮ್ ಎಲ್ ಎ ದಲಿತ ಆಗಿದ್ದರೆ ನೀವೇನು ಅವ್ರನ್ನೇ ರಿಕ್ವೆಸ್ಟ್ ಮಾಡಿ ಒಳಗಡೆ ಕರ್ಕೊಂಡು ಹೋಗಿ ಕೂರಿಸ್ತೀರಿ, ಅದು ನಿಮ್ಮೂರಿನ ಒಬ್ಬ ದಲಿತ ಆಚೆ ನಿಂತ್ಕೊಂಡಿದ್ರು ಕೂಡ ನಾವೇನು ಮಾತಾಡಲ್ಲ. ಸೊ ಈ ಥರದ್ದು ಬದಲಾವಣೆ ಆಗಬೇಕು ಅಂತೇಳಿ ನಾವು ಎಲ್ಲ ಜಾತಿಯವರು ಇದನ್ನು ತಿಳ್ಕೊಳ್ಳಿ. ಇದು ಒಂದು ಜಾತಿಯ ಒಂದು ಕೆಲಸ ಅಲ್ಲ, ಎಲ್ಲ ಜಾತಿಯ. ಉದಾಹರಣೆಗೆ ಮದ್ದೇರಿ ಮುಂಡೆಡ್ಡಿ ಅವರು ನಮ್ಮ ಸ್ನೇಹಿತರೆ. ಈ ಥರದವರು ಎಲ್ಲ ಜಾತಿ. ಮತ್ತು ಇದೆಯಲ್ಲ ನರಸಾಪುರದ ಪಕ್ಕದಲ್ಲಿ ಒಂದು ಹಳ್ಳಿ ಇದೆಯಲ್ಲ ಬೆಳ್ಳೂರು ಸ್ವಾಮಿಗಳು ಬ್ರಾಹ್ಮಣರು, ಅವರ ಮನೆ ಒಳಗಡೆ ಏನು ಖುಷಿಯಿಂದ ಎಲ್ಲರನ್ನೂ ಕರೆಸಿ, ದಲಿತರನ್ನೆಲ್ಲ ಒಳಗಡೆ ಕರೆಸಿ ಕಾಫಿ ಕೊಡಿ ಸರ್, ನಾನಿದ್ದೀನಿ ಸರ್, ನಾವೆಲ್ಲ ಸೇರ್ ಮಾಡೋಣ ಅಂತ ಹೇಳಿದ್ರು. ನಮಗೆ ನಾನೇನೇ ಕೇಳ್ತಾ ಇದ್ದೀನಿ ಅಂತಂದರೆ ನಮ್ಮ ಮನೆ ಒಳಗಡೆ ಕೂಡ ಮೊದಲು ದಲಿತರು ಬರ್ತಾ ಇರಲಿಲ್ಲ, ನಾವು ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂಥವ್ರು. ನನಗೆ ಅನ್ನಿಸ್ತಾರೆ ನಾವೆಲ್ಲ ಇಷ್ಟೆಲ್ಲ ಓದ್ಕೊಂಡಿದ್ದೀವಿ, ಇಷ್ಟೆಲ್ಲ ಪಾಠ ಮಾಡ್ತೀವಿ, ಮನುಷ್ಯತ್ವ ಹೇಳ್ತೀವಿ, ಕೈವಾರ ತಾತನ ಹಾಡುಗಳು ಹೇಳ್ತೀವಿ, ನನ್ನ ಮನೆ ಬದಲಾಗಿಲ್ಲ ಅಂದ್ರೆ ಹೇಗೆ ಅಂತೇಳಿ ನಮ್ಮ ಮನೆಯಿಂದ ಶುರು ಮಾಡಿ ಸರ್. ನಿಜ ಹೇಳ್ಬೇಕಂದ್ರೆ ನಮ್ಮದು ಮುಳಬಾಗಲು ತಾಲೂಕಲ್ಲಿ ಹೆಬ್ಬಣಿ ಪಕ್ಕದಲ್ಲಿ ಗೊಲ್ಲಹಳ್ಳಿ ಅಂತ ಬರುತ್ತೆ. ನಮ್ಮ ಮನೆಯಿಂದ ಫಸ್ಟ್ ನಮ್ಮ ಮನೆಗೆ 7-8 ಹಳ್ಳಿಯ ದಲಿತರನ್ನೆಲ್ಲ ಕರೆಸಿ ಒಳಗಡೆ ಕರೆಸಿ ನಾನೇ ಈ ಸಮಾಜವನ್ನು ಬದಲಾಯಿಸಬೇಕು. ನಮ್ಮಪ್ಪನೂ ಒಂದು ಹಾಡುಗಾರರು, ಕೈವಾರ ತಾತನ ಹಾಡುಗಳನ್ನ ತುಂಬ ಹಾಡ್ತಾ ಇದ್ರು, ಹಾಡ್ತಾ ಇದ್ದಾರೆ ಆದರೆ ಪಾಲಿಸ್ತಾ ಇಲ್ವಲ್ಲ ಅಂತ ಅನಿಸಿ ನಾನು ನಮ್ಮ ಮನೆಯಿಂದ ಈ ಕಾರ್ಯಕ್ರಮ ಶುರು ಮಾಡಿ ಈಗ ತುಂಬ 3 ರಾಜ್ಯಗಳಲ್ಲಿ ಮಾಡ್ತಾ ಇದ್ದೀವಿ ಸರ್. ಕರ್ನಾಟಕದಲ್ಲಿ, ತಮಿಳುನಾಡಲ್ಲಿ, ಆಂಧ್ರದಲ್ಲಿ 3 ರಾಜ್ಯಗಳಲ್ಲಿ ನಾವು ನಿರಂತರವಾಗಿ ನಾನು ರಜಾ ಸಿಕ್ಕಿದಾಗೆಲ್ಲ ಹಿಂಗೆ ಮಾಡ್ತಾ ಇರ್ತೀವಿ. ನಮಗೇನೇನು ಸ್ವಾರ್ಥ ಇಲ್ಲ, ನಾವೆಲ್ಲ ಸ್ವಂತ ದುಡ್ಡು ಖರ್ಚು ಮಾಡಿಕೊಂಡು ನಂದೇ ಪೆಟ್ರೋಲ್ ಹಾಕ್ಕೊಂಡು ನಾನೇ ಸುತ್ತಾಡಿ ಈ ಕೆಲಸ ಮಾಡ್ತಾ ಇರೋದು. ಸೊ ನಮ್ಮ ಜೊತೆ ಅನೇಕ ಮಂದಿ ಸೇರಿಕೊಂಡಿದ್ದಾರೆ. ನಿಮ್ಮೂರಿನಲ್ಲೂ ಕೂಡ ಆ ಥರದ್ದು ಸಣ್ಣ ಸಣ್ಣದ್ದು ಯಾರೋ ನಿಮ್ಮ ಸ್ನೇಹಿತರು ಬಂದರೆ ಒಳಗಡೆ ಕರೆದು ಒಂದು ಕಾಫಿ ಕೊಡಿ, ಅದು ದೊಡ್ಡ ಬದಲಾವಣೆ. ನಿಮ್ಮ ಬಗ್ಗೆ ಬಹಳ ಗೌರವ ಹೆಚ್ಚಾಗ್ಬಿಡುತ್ತೆ. 100 ಕಡೆ ಮಾಡಿದ್ದೀವಿ ಇದನ್ನು. ಸೊ ಅದನ್ನು ಕೂಡ ನಾಲ್ಕು ಮಾತು ಹೇಳಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಇವತ್ತು ಈ ಊರಿಗೆ ಬಂದಿದ್ದೀವಿ. ಈ ಊರಿನ ಉಪಾಧ್ಯಕ್ಷರಿದ್ದಾರೆ, ಮೆಂಬರ್ ಇದ್ದಾರೆ, ಮೆಂಬರ್ ಮನೆಗೆ ಅವ್ರ ಮನೆಗೆ ಇವ್ರು ಬರಬೇಕು, ಇವ್ರ ಮನೆಗೆ ಅವ್ರು ಬರಬೇಕು. ಒಳಗಡೆ ಬಂದು ಒಂದು ಕಾಫಿ ಕುಡಿದ್ಬಿಟ್ರೆ ನಾವು ಭಾಳ ದೊಡ್ಡ ಮನುಷ್ಯರಾಗ್ಬಿಡ್ತೀವಿ. ಸೊ ಆ ಥರ ಕೆಲಸ ಯಾರೆಲ್ಲ ಇದ್ದೀರೋ ಹಿರಿಯರು, ನಾನೇನು ಪದೇ ಪದೇ ಹೇಳಬೇಕಾಗಿಲ್ಲ, ನೀವೆಲ್ಲ ನಿಮ್ಮ ಇದರಲ್ಲಿ ಕೆಲಸ ಮಾಡಿದ್ರೆ ನನಗೆ ಭಾಳ ಖುಷಿ ಆಗುತ್ತೆ. ಆ ಕೆಲಸ ಈ ಊರಲ್ಲೂ ಕೂಡ ಆಗತ್ತೆ ಅಂತ ಹೇಳಿ ನಾನು ನಂಬಿದ್ದೇನೆ. ಸೊ ನಿಮ್ಮೆಲ್ಲರ ಪ್ರೀತಿಗೆ ಇಷ್ಟೊತ್ತು ನಮ್ಮ ಜೊತೆ ಇದ್ದೀರಿ, ಒಳ್ಳೆಯ ಹಾಡುಗಳನ್ನ ಹಾಡಿಸಿದ್ದೀರಿ. ಸೊ ನಿಮ್ಮೆಲ್ಲರಿಗೂ ಕೂಡ ನಾನು ವಿಶೇಷವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಮಸ್ಕಾರ. ನಾವೆಲ್ಲ ಒಂದೇ ಜಾತಿ ಇರೋದು, ಹೆಣ್ಣು ಗಂಡು ಎರಡು ಜಾತಿ ಇರೋದು. ಆದರೆ ಈಗ ಏನಾಗಿದೆ ಅಂದರೆ ಈ ಎಲ್ಲರಿಗೂ ಒಂದು ಸರ್ಕಾರಗಳಿಂದ ತೆಗೆದುಕೊಳ್ತಾರೆ ನಿರ್ಧಾರಗಳಿಂದ ಈ ಥರ ಆಗಿದೆ. ನಾವೆಲ್ಲ ಪ್ರೀತಿ ಎಲ್ಲಿ ಕೊಡ್ತಾರೋ ಅಲ್ಲಿ ಪ್ರೀತಿ ಕೊಡೋದು, ವಿಶ್ವಾಸಾರ್ಹವಾಗಿರೋದು ಅವೆಲ್ಲರ ನಮ್ಮ ಧರ್ಮ. 25 ವರ್ಷದಿಂದ ಹಿಂದೆಯೇ ಪ್ರವೇಶ ಮಾಡ್ತಿದ್ದೆ, ಆದರೆ ಅವತ್ತು ಹೋಗಿದ್ದೆ. ಯಾವ ದೇವಸ್ಥಾನಕ್ಕೆ? ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ. ನೀವು ಹೋಗಿದ್ರಾ? ಹ್ಞೂ. ಹಾಂ ಹಾಂ ಹಾಂ. ಇಡೀ ಈ ಪಕ್ಕದಲ್ಲಿ ಅವರೆಲ್ಲ ಬೆಂಗಳೂರಿಂದ ಬಂದಿದ್ರಲ್ಲ. ಹಾಂ. ಸೊ ಈಗ ಮತ್ತೆ ಹೋಗ್ತಾ ಇಲ್ಲ? ಮತ್ತೆ ಹೋಗ. ಯಾಕೆ? ಯಾಕೆ ಅವ್ರು ಬಿಡ್ತಾ ಇಲ್ಲ. ಹಾಂ ಹಾಂ. ಬಿಟ್ಟರೆ ಹೋಗ್ತೀರಿ? ಹೋಗ್ತೀನಿ. ಈಗ ತಿರುಪ್ತಿ ಹೋಗಲ್ವಾ, ಧರ್ಮಸ್ಥಳ ಹೋಗಲ್ವಾ, ಈ ನಮ್ಮೂರು ಒಂದು ಬಿಟ್ಟರೆ ಬೇರೆಲ್ಲ ದೇವಸ್ಥಾನಗಳಿಗೂ ಹೋಗ್ತೀನಿ. ನಿಮ್ಮ ಜೀವಿತ ಕಾಲದಲ್ಲಿ ಆಗುತ್ತೆ ಅಂತೀರಾ? ಸಾಯುವ ಮೊದಲೇ ಹೋಗ್ಬೇಕು ಅಂತ ಗ್ಯಾರಂಟಿ ಇಲ್ಲ. ಆಸೆ ಇದೆ, ಒಟ್ಟಿನಲ್ಲಿ ಆಸೆ ಇದೆ. ಎಲ್ಲರೂ ಸಾಮಾನ್ಯವಾಗಿ ಬಾಳ್ಬೇಕು ಅಂತ. ಹಾ, ದೇವಸ್ಥಾನ ಒಳಗಡೆ ಹೋಗ್ಬೇಕು ಅಂತ ಅನ್ಸುತ್ತೆ, ಆದ್ರೆ ಹೋಗಕ್ ಆಗ್ತಾ ಇಲ್ಲ. ಮಾತುಗಳೆಲ್ಲ ಹೇಳ್ತಾರೆ ಭೂಪತಿಗಳು, ನಾವೆಲ್ಲ ಒಂದೇ ಅಂತೇಳಿ ಮಾತು ಹೇಳ್ತಾರ. ಒಳಗಡೆ ಬಿಡ್ತಾ ಇಲ್ಲ? ಬಿಡಲ್ಲ.
ಬಿಟ್ಟರೆ ಹೋಗ್ತೀರಿ? ಹೋಗ್ತೀನಿ, ಯಾಕೆ ಹೋಗ್ಬೇಕು? ಅದರಲ್ಲಿ ಅದು ಸ್ವಂತ ಇಲ್ಲ, ಮುಜರಾಯಿ ಮುಜರಾಯಿ ಟೆಂಪಲ್ ಬೇರೆ. ಅದೇ ಅದೇ ನೋಡೋಣ, ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಯಾರು ಒಳಗಡೆ ಹೋಗ್ಬೇಕು ಅಂತಾರ ಅವ್ರಿಗೆ ಅವಕಾಶ ಕೊಡಬೇಕು ಅನ್ನೋವಂಥದ್ದೇ ನಮ್ಮ ಪ್ರಯತ್ನ. ಸೊ ಅನೇಕರಿಗೆ ಹೋಗ್ಬೇಕು ಅಂತ ಅನಿಸ್ತದೆ, ಆದರೆ ಹೋಗೋಕ್ಕೆ ಒಂದು ಸಂಪ್ರದಾಯ ಅಂತ ಅದು ಬಿಡಲ್ಲ ಅನ್ನುವಂಥ ಭಯ. ಇಲ್ಲಿ ವಿರೋಧ ಜಾಸ್ತಿ ಇದೆ ಅಂತ ಅನಿಸ್ತದೆ ನಿಮಗೆ? ಎಲ್ಲ ಎಲ್ಲ ವಿರೋಧ ಮಾಡ್ತಾರೆ. ಅದೇ 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 ಅದೇ. ಸೊ ಪ್ರೀತಿಯಿಂದ ಬಿಟ್ಟರೆ ಹೋಗ್ಬೋದು, ಅವ್ರಿಗೆ ನಿಂತ್ಕೊಂಡು. ದಲಿತರ ಮನೆಗೆ ಹೋದ್ರೆ ಮನೆ ಒಳಗಡೆ ಹೋಗಲ್ಲ ನಾವು, ಅವರು ನಮ್ಮ ಮನೆಗೆ ಬಂದರೆ ಒಳಗಡೆಗೆ ಬಿಡೋದಿಲ್ಲ. ಯಾಕೆ ಅಂದರೆ ಈಗ ಒಂದು ತಿರುಪತಿಗೆ ಹೋದರೆ ನಾವು ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ದಲಿತರು ಅನ್ನೋಂಗಿಲ್ಲ, ಗೌಡರು ಅನ್ನೋಂಗಿಲ್ಲ, ಬ್ರಾಹ್ಮಣರು ಅನ್ನೋಂಗಿಲ್ಲ, ಏನೋ ಅನ್ನೋಂಗಿಲ್ಲ, ಎಲ್ಲರೂ ತಿರುಪತಿ ದೇವಸ್ಥಾನದಲ್ಲಿ ಹೋಗಿ ದರ್ಶನ ಮಾಡ್ಕೊಂಬರ್ತೀರಿ. ಅದೇ ರೀತಿಯಾಗಿ ಎಲ್ಲ ಗ್ರಾಮಗಳಲ್ಲಿನೂ ಅದೇ ರೀತಿಯಾಗಿ ನಡೀಬೇಕು, ಮುಂದೆ ಈ ಒಂದು ಪದ್ಧತಿನ ಅಳವಡಿಸ್ಕೋಬೇಕು. ನಾನು ಈಗ ಹೇಳಿದ್ನಲ್ಲ, ಸಮಾಜದಲ್ಲಿ ವಿಧವೆಯರು ಇರ್ತಾರೆ, ಅವರು ಮತ್ತೆ ಮದುವೆ ಮಾಡ್ಕೊಳ್ಳೋದಕ್ಕೆ ಒಂದು ಇದೇ ಅವಕಾಶ ಇದೆ ಅಂತಲೇ ಗೊತ್ತಿರಲ್ಲ. ಸೊ ಅಂಥದ್ದನ್ನು ನೀವು ಮುಂದೆ ನಿಂತು ಇಲ್ಲ, ಈ ಕಾಲದಲ್ಲಿ ಎಲ್ಲ ಕಡೆ ಆಗ್ತಾರೆ, ಟೌನಲ್ಲಿ ಆಗ್ತಾರೆ. ಸೊ ನೀವು ಕೂಡ ಆಸೆ ಪಟ್ಟರೆ ಮದುವೆ ಆಗ್ಬೋದು ಅನ್ನೋ ಒಂದು ಧೈರ್ಯವನ್ನು ತುಂಬಿ, ಹಾಗೆಯೇ ಯಾರಾದ ಮನೆ ಒಳಗಡೆ ಹತ್ರ ಒಳಗಡೆ ಹೋಗ್ತೀರಿ, ನೀವು ದಲಿತ ಸಮುದಾಯದವರಾಗಿರ್ತೀರಿ, ಒಕ್ಕಲಿಗರ ಮನೆಗೆ ಕುರುಬರ ಮನೆಗೆ ಹೋದಾಗ ಆಚೆ ನಿಂತ್ಕೋಬೇಡಿ. ಅವರು ಈಗ ಸರ್ ಇದ್ದಾರೆ, ಅವ್ರು ಯಾರು ಕೂಡ ಆಚೆ ನಿಲ್ಲಿ ಅಂತ ಹೇಳಲ್ಲ, ನೀವು ಹೋಗಲ್ಲ, ಇದೇ ಬಂದಿರೋ ಸಮಸ್ಯೆ ಅಲ್ವಾ. ಸೊ ನೀವು ಏನು ಮಾಡಬೇಕು, ಹೋದಾಗ ಮನೆ ಒಳಗಡೆ ಹೋಗಬೇಕು. ಹೋಗಿದ್ದಾರೆ ಸರ್ ಮನೆಗೆ? ಹೋಗಿಲ್ಲ, ಹೋಗ್ಬೇಕೀಗ. ಇನ್ನು ಮುಂದೆ ಇಲ್ಲಮ್ಮ, ಇರಲಿ, ಅದು ಒಂದು ನಿಮ್ಮ ಆಶಯ ಇದೆ, ಆದರೆ ಒಂದು ಸಣ್ಣ ಬದಲಾವಣೆಗೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ನಾವೇ ಮುಂದೆ ನಿಂತು ಈ ಥರದ ಅನೇಕ ಹಿರಿಯರನ್ನು, ಏಕೆಂದರೆ ಅವ್ರ ಮನಸ್ಸು ಸಾಕಷ್ಟು ಬದಲಾಗಿರೋದ್ರಿಂದನೇ ಅವನ್ನೆಲ್ಲ ನೀವು ಗೆಲ್ಲಿಸಿರೋದು, ಕರೆಕ್ಟ್ ಅಲ್ವಾ? ಅಂಥ ಹಿರಿಯರು ಒಂದು ಬದಲಾವಣೆಗೆ ಮುಂದಾಗಿದ್ದೇವೆ ಅಂತ ಹೇಳಿದಾಗ ತಾವು ಕೂಡ ದಯವಿಟ್ಟು ಒಳಗಡೆ ಹೋಗುವಂಥದ್ದು, ಅವರು ಬಂದಾಗ ನಿಮ್ಮ ಮನೆ ಒಳಗಡೆ ಕರ್ಕೊಳ್ಳುವಂಥದ್ದು, ಈ ಕೆಲಸವನ್ನು ಕೂಡ ನೀವು ಮಾಡ್ಬೋದು, ಅವೆಲ್ಲ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ಇದು ಒಳ್ಳೆಯ ಕೆಲಸಗಳಿಗೆ ಖಂಡಿತವಾಗಿ ನಮ್ಮಂಥವರ ಒಂದು ಸಹಕಾರ ಮತ್ತು ಇವೆಲ್ಲ ಕೂಡ ಇರ್ತದೆ. ಸೊ ಇವೆಲ್ಲ ಕೂಡ ಈ ಊರಲ್ಲೂ ಆಗಲಿ, ಎಲ್ಲ ಊರಲ್ಲೂ ಕೂಡ ಆಗಲಿ ಅಂತ ನಾನು ಆಶಿಸ್ತೇನೆ.